ಕನ್ನಡಪ್ರಭದಲ್ಲಿ ಸ್ಟೋರೀಸ್ ಏನಿದೆ ನೋಡೋಣ ಬನ್ನಿ. ಎಸ್, ಮೊದಲನೆಯ ಪುಟದಲ್ಲಿ ನೀವು ಗಮನಿಸಬಹುದು ರಾಜಕೀಯ ಸುದ್ದಿ, ಬಹು ನಿರೀಕ್ಷಿತ ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದು ಕುತೂಹಲ ಇತ್ತು. ಸೊ ರಾಜ್ಯದ ನಾಯಕರು ಹೇಳಿದ ಹಾಗೆ ಇವತ್ತೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು. 8 ಕೈ ಶಾಸಕರಿಗೆ ಮಂತ್ರಿ ಭಾಗ್ಯ, 6 ಸ್ಥಾನ ಏನೋ ಖಾಲಿ ಇದೆ, ಆದರೆ 8 ಸ್ಥಾನ ಭರ್ತಿ ಮಾಡ್ತಾರೆ ಅನ್ನುವಂಥದ್ದು. ಹಾಗಾದರೆ ಈ ಇಬ್ಬರು ಹಾಲಿ ಸಚಿವರಿಗೆ ಕೋಕ್ ಕೊಟ್ಟು ಇನ್ನಿಬ್ಬರನ್ನ ಶಾಸಕರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ. ಸೊ ಯಾರಿಗೆ ಕೋಕ್ ಕೊಡಲಾಗುತ್ತೆ, ಯಾರಿಗೆ ತಲೆದಂಡ ಅಂತ ನೋಡ್ತಾ ಹೋದರೆ ರಮೇಶ್ ಜಾರಕಿಹೊಳಿ ಮತ್ತು ಶಂಕರ್ ತಲೆದಂಡ ಸಾಧ್ಯತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಜೊತೆಗೆ 18 ನಿಗಮ ಮಂಡಳಿ, 7 ಸಂಸದೀಯ, 1 ರಾಜಕೀಯ ಕಾರ್ಯದರ್ಶಿಗಳ ನೇಮಕಕ್ಕೆ ಈಗಾಗಲೇ ಹೈಕಮಾಂಡ್ ಅಸ್ತು ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ಯಾರ್ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಯಾವ ನಿಗಮ ಮಂಡಳಿಗೆ ಯಾರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕನ್ನಡಪ್ರಭದ ಮೊದಲನೆಯ ಪುಟದಲ್ಲಿ ನೀವು ಓದಬಹುದಾಗಿದೆ. ಎಸ್, ಇನ್ನು 6ನೇ ಪುಟದಲ್ಲಿ ಈಗ ಸದ್ಯಕ್ಕೆ ಸದ್ದು ಮಾಡ್ತಾ ಇರುವಂತಹ ಸುದ್ದಿ, 29ರಿಂದ ಬಂದ್ ಆಗುತ್ತಾ ಕೇಬಲ್ ಟಿವಿ ಅನ್ನುವಂತಹದ್ದು. ಯಾಕೆಂದ್ರೆ ಈಗ ಟ್ರಾಯ್ನ ಹೊಸ ವ್ಯವಸ್ಥೆಯನ್ನ ಒಪ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಆದರೆ ಒಂದು ವೇಳೆ ಹಾಗೇನಾದರೂ ಒಪ್ಕೊಂಡ್ರೆ ಅದು ಗ್ರಾಹಕರ ಮೇಲೂ ಹೊರೆ ಆಗುತ್ತೆ, ಹಾಗೂ ಕೇಬಲ್ ಆಪರೇಟರ್ಗಳು ಬದುಕೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಆರೋಪಿಸಿ ಇವಾಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟಿವಿ ಕೇಬಲ್ಗಳು, ಕೇಬಲ್ ಟಿವಿಗಳು ಸ್ಥಗಿತವಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಕೇಬಲ್ ಆಪರೇಟರ್ಗಳ ನಿಜವಾದಂತಹ ಸಮಸ್ಯೆ ಏನು, ಯಾಕೆ ಟ್ರಾಯ್ನ ಹೊಸ ವ್ಯವಸ್ಥೆಯನ್ನು ಅವರು ಒಪ್ಕೊಳ್ತಾ ಇಲ್ಲ, ಒಂದು ವೇಳೆ ಒಪ್ಪಿದ್ದೆ ಆದಲ್ಲಿ ಯಾರಿಗೆ ನಷ್ಟ ಯಾರಿಗೆ ಲಾಭ, ಇದರ ಕಂಪ್ಲೀಟ್ ಡೀಟೇಲ್ಸ್ 6ನೇ ಪುಟದ ಮೊದಲ ಭಾಗದಲ್ಲಿ ಇದೆ, ಮಿಸ್ ಮಾಡ್ಕೊಳ್ಬೇಕು. ಮಿಸ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ವಿಸ್ತಾರದಲ್ಲಿ ಗಮನಿಸಬಹುದು. 36 ವರ್ಷದ ನಂತರ ಮತ್ತೊಮ್ಮೆ ಗೋಕಾಕ್ ಚಳವಳಿ, ಇಂತಹ ಒಂದು ಚಳವಳಿ ಮತ್ತೆ ಆಗುತ್ತಾ ಅನ್ನುವಂಥದ್ದು. 1980ರ ದಶಕದಲ್ಲಿ ನಡೆದಂತಹ ಒಂದು ಚಳವಳಿ ಇದು. ಸೊ ಹಿಂದೆ ಯಾಕೆ ಈ ಹೋರಾಟ ನಡೀತು, ಈಗ ಮತ್ತೆ ಯಾಕೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಮುಂದಿನ ವರ್ಷದಿಂದ ರಾಜ್ಯದ 1000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಆರಂಭಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಇದಕ್ಕೆ ಕನ್ನಡ ಸಾರಸ್ವತ ಲೋಕ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಇಂತಹ ಒಂದು ಚಳವಳಿಯನ್ನು ಆರಂಭ ಮಾಡೋದಕ್ಕೆ ಯೋಚನೆ, ಚಿಂತನೆ ಎಲ್ಲವೂ ಕೂಡ ನಡೀತಾ ಇದೆ. ಸೊ ಹಿಂದೆ ಯಾಕಾಯಿತು, ರಾಜ್ಯ ಬೆಂಬಲದಿಂದ ಹೋರಾಟ ಯಶಸ್ವಿಯಾಯಿತು, ಅದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಚಾರ ವಿಸ್ತಾರದಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ಓದಿ. ಎಸ್, 9ನೇ ಪುಟದಲ್ಲಿ ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಸುದ್ದಿ, ನಿಮ್ಮ ಕಂಪ್ಯೂಟರ್ ಮೇಲೆ ಇನ್ನು ಮುಂದೆ 10 ದಿನ ಕಣ್ಣಿರುತ್ತೆ. ಅದರಲ್ಲಿ ಅಧಿಕಾರಿಗಳು ಇನ್ಮೇಲೆ ಏನಾದರೂ ನಿಮ್ಮ ಹತ್ರ ನಿಮ್ಮ ಮೊಬೈಲ್ ಕೊಡಿ ಅಥವಾ ಟ್ಯಾಬ್ ಕೊಡಿ ಅಂತ ಹೇಳಿದ್ರೆ ನೀವು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಅದಕ್ಕೆ ವಿರೋಧಿಸಿದ್ರೆ ಜೈಲು ಶಿಕ್ಷೆಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಅಂತಹದ್ದೊಂದು ಅಧಿಕಾರವನ್ನು ಕೇಂದ್ರ ಈಗಾಗಲೇ 10 ಸಂಸ್ಥೆಗಳಿಗೆ ನೀಡಿದೆ. ಹಾಗಾದರೆ ಏನೇ ಅಧಿಕಾರ, ಹಾಗಾದರೆ ಯಾಕೆ ಈ ರೀತಿ ಮಾಡಲಾಗ್ತಾ ಇದೆ? ಒಂದು ವೇಳೆ ನಾವೇನಾದರೂ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಗಳನ್ನು ನೀಡದೇ ಇದ್ದರೆ ಏನು ಶಿಕ್ಷೆಯಾಗುತ್ತೆ, ಯಾಕಾಗತ್ತೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನೀವು 9ನೇ ಪುಟದಲ್ಲಿ ಓದಬಹುದು. ಇದರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ, ಮಿಸ್ ಮಾಡ್ಕೊಳ್ಳದೆ ಓದಿ.